ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಪಾಟೀಲ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನಾಯಿತು ಹಾಗಿದ್ರೆ ಇವತ್ತು ಕಿಚ್ಚ ಸುದೀಪ್ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಹಾಗಿದ್ರೆ ಯಾರಿಗೆಲ್ಲ ಕ್ಲಾಸ್ ತಗೋಬೋದು, ಯಾರಿಗೆಲ್ಲ ಮಸ್ತಿ ಮಾಡ್ತಾರೆ, ಆಮೇಲೆ ಕೆಲವೊಂದು ಸೀರಿಯಸ್ ವಿಚಾರಗಳು ಕೂಡ ನಡೀತಾ ಇದೆ. ಪದೇ ಪದೇ ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದಾರೆ, ಕಳಪೆ ಕೊಟ್ಟರು, ಬೆಸ್ಟ್ ಕೊಟ್ಟರು, ಎಲ್ಲದರ ಜೊತೆಗೂ ಇವತ್ತು ಕಿಚ್ಚ ಸುದೀಪ್ ಯಾವೆಲ್ಲ ವಿಷಯಗಳನ್ನು ಹೊತ್ತು ತರ್ತಾರೆ. ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಷಯ, ವರ್ತೂರ್ ಸಂತೋಷ್ ಮತ್ತೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಇದರ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸಹೋದ್ಯೋಗಿ ಸವಿತಾ ಕೂಡ ಭಾಗಿಯಾಗಿದ್ದಾರೆ. ಸವಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸವಿತಾ, ಮೊದಲ ಪ್ರಶ್ನೆ, ವರ್ತೂರ್ ಸಂತೋಷ್ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ, ಏನಾದರೂ ಚೇಂಜಸ್ ಆಗ್ಬೋದಾ ಬಿಗ್ ಬಾಸ್ ಮನೆಯಲ್ಲಿ? ನಿಜವಾಗ್ಲೂ ಸರ್, ಮನೆಯವರು ಅವ್ರನ್ನ ನೋಡೋ ದೃಷ್ಟಿಕೋನ ಮೇ ಬಿ ಚೇಂಜ್ ಆಗ್ಬೋದು. ಯಾಕಂತಂದ್ರೆ ಅಲ್ಲಿರೋ ಡ್ರೋನ್ ಪ್ರತಾಪ್ ಹಿಂದೆ ಮಾಡಿದ್ದನ್ನೇ ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟೋ ಜನ. ಅವನಿಗೆ ಹಿಂದೆ ಕರ್ನಾಟಕಕ್ಕೆ ಮೀಡಿಯಾದವ್ರಿಗೆ ಮೋಸ ಮಾಡಿದ್ದ ಹಂಗೆ ಹಿಂಗೆ ಅಂತ ಅವಾಗ್ಲಿಂದನೇ ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದ್ಮೇಲೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಮನೆಯವರು ಅವರನ್ನ ನೋಡೋ ದೃಷ್ಟಿಕೋನ ಬದಲಾಗಬಹುದು. ಆ ವಿಷಯ ಗೊತ್ತಾಗುತ್ತಾ ಈಗ ಮನೆಯಲ್ಲಿ? ನನಗನ್ಸಿದ ಮಟ್ಟಿಗೆ ಈ ಹುಲಿ ಉಗುರಿನ ವಿಷಯವನ್ನ ಮನೆಯವ್ರಿಗೆ ಗೊತ್ತಾಗದೆ ಇರೋ ಹಂಗೆ ಮೇಂಟೈನ್ ಮಾಡಬಹುದು. ಯಾಕಂದ್ರೆ ಬಿಗ್ ಬಾಸ್ ಒಂದು ಮೂಲ ನಿಯಮ ಏನು ಅಂತಂದ್ರೆ, ಹೊರಗಡೆ ಏನೇ ವಿಷಯಗಳಾದ್ರೂ ಕೂಡ ಅಲ್ಲಿ ಗೊತ್ತಾಗಬಾರ್ದು ಅನ್ನೋದು. ಈಗ ಎಮರ್ಜೆನ್ಸಿ ಅಂತ ಹೇಳಿ ಅವ್ರು ಹೋಗಿದ್ದಾರೆ ಅಂತ ಈಗಾಗಲೇ ಹೇಳಿದ್ರು, ಬಟ್ ಅವ್ರನ್ನ ಎಮರ್ಜೆನ್ಸಿ ಆಯ್ತು ಮುಗಿತು ಒಳಗಡೆ ಬಂದ್ರು ಆ ವಿಷಯವನ್ನ ಏನು ಮಾತಾಡಬೇಡಿ ಅಂತಾನು ಹೀಗೂ ಹೇಳಿರ್ಬೋದಾ, ಅಥವಾ ಇದ್ದಿದ್ದ ವಿಷಯನ ಹೇಳ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಆಲ್ಮೋಸ್ಟ್ ಸರ್, ಸೂಕ್ಷ್ಮವಾಗಿ ಬಿಗ್ ಬಾಸ್ ಆಲ್ರೆಡಿ ಹೇಳಿದ್ರು. ಆ ಒಂದು ಕಾರಣಕ್ಕೆ ಏನಾದ್ರೂ ಅಂದ್ರೆ ಸುಳಿವು ಸಿಕ್ಕಿರಬಹುದು ಅಥವಾ ಏನೋ ಒಂದು ಅಲ್ಲಿ ಆಕ್ಚುಲಿ ಅದು ಅಲ್ಲಿ ಮನೆಯಿಂದಾನೆ ಅವ್ರು ಅರೆಸ್ಟ್ ಆಗಿರೋದ್ರಿಂದ ಅದು ಮನೆ ಮಂದಿಗೆ ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಮ್ಯಾಟರ್ ಅಂತ ಗೊತ್ತಾಗಿರ್ಲಿಕ್ಕಿಲ್ಲ. ಬಟ್ ಏನೋ ಒಂದು ನೋಡೋ ದೃಷ್ಟಿಕೋನ ಬದಲಾಗಿರ್ಬೋದು ಅಂತ ನನಗೆ ಅನ್ಸುತ್ತೆ ಸರ್. ಓಕೆ ಓಕೆ. ಇದೆಲ್ಲದರ ಜೊತೆಗೆ ಬಿಗ್ ಬಾಸ್ ನಿನ್ನೆ ಕಳಪೆ ಮತ್ತೆ ಬೆಸ್ಟ್ ಇದೆಲ್ಲವೂ ಕೂಡ ಆಯ್ತು. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಸೀರಿಯಸ್ ಮ್ಯಾಟರ್ಗೆ ಹೋಗೋದಂದ್ರೆ ಡ್ರೋನ್ ಪ್ರತಾಪ್ ಬಗ್ಗೆ ಆ ಹಳೆ ವಿಚಾರವನ್ನ ಪದೇ ಪದೇ ಕೆಣಕುವಂತ ದೃಷ್ಟಿ ಆಗಿರ್ಬೋದು, ಮತ್ತೆ ಒಂದು ರೌಂಡ್ ಶೇಪ್ ಅಲ್ಲಿ ಎಲ್ಲರೂ ಕುತ್ಕೊಂಡಿರ್ತಾರೆ, ಅವನನ್ನ ಒಂಥರ ಅಪರಾಧಿ ತರ ಕುದುರಿಸ್ತಾರೆ, ಆಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ವಿನಯ್ ಅವರ ಒಂದು ಮಾತು ಕೂಡ ನನಗೆ ಇಷ್ಟ ಆಗಲಿಲ್ಲ, ಏ ಮುಚ್ಕೊಂಡು ಕುತ್ಕೊಳ್ಳೋ ಅನ್ನುವಂಥ ಪದವನ್ನ ಯೂಸ್ ಮಾಡ್ತಾರೆ. ಮತ್ತೆ ಒಂದೆಲ್ಲೂ ಆತ್ಮಸ್ಥೈರ್ಯ ಪದೇ ಪದೇ ಕುಗ್ತಾ ಇರುವಾಗ ಪದೇ ಪದೇ ಮತ್ತೆ ಈ ವಿಷಯಗಳು ಬರ್ತಾ ಇರುವಾಗ ಅಲ್ಲಿ ಪ್ರತಾಪ್ ಅವರ ಒಂದು ಮನಸ್ಥಿತಿ ಹೇಗಿರಬೇಕು ಅಂತ? ನಿಜವಾಗ್ಲೂ ಸರ್, ಆಕ್ಚುಲಿ ನಾನು ಆ್ಯಸ್ ಅ ವೀವರ್ ಆಗಿ ನನಗೆ ಯಾವ ಥರ ಫೀಲ್ ಆಯಿತು ಅಂತಂದರೆ ಅವರು ತುಳಿತಾ ಇದ್ದಾರೆ ಪ್ರತಾಪ್ನ ಎಲ್ಲೋ ಒಂದು ಕಡೆ. ಆತ ಎಲ್ಲಿ ಸಿಂಪತಿಗೆ ಇಟ್ಟಿಸ್ಕೊಂಡು ಅಥವಾ ಯಾವುದೋ ಒಂದು ಇದಕ್ಕೆ ಮೇಲೆ ಬಂದ್ಬಿಡ್ತಾನೆ ಅನ್ನೋ ಒಂದು ರೀಸನ್ಗೆ ತುಳಿತಾ ಇದ್ದಾರೇನೋ. ವಿನಯ್ ಆ್ಯಕ್ಚುಲಿ ಸರ್, ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಜೊತೆನೂ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ತಮ್ಮದೇ ಒಂದು ಸಂಘ ಅಂತ ಕ್ರಿಯೇಟ್ ಮಾಡಿಕೊಂಡು ಅವ್ರ ಜೊತೆನೇ ಈ ಪರ್ಟಿಕ್ಯುಲರ್ ಆಗಿ ಇದೇ ಪರ್ಸನ್ ಜೊತೆ ನಾನು ಚೆನ್ನಾಗಿರಬೇಕು, ಇದೇ ಪರ್ಸನ್ ಜೊತೆ ಚೆನ್ನಾಗಿರಬೇಕು ಆ ಥರ ಇರ್ತಾರೆ ಅವ್ರು, ವಿನಯ್ ಅವರು. ಆ್ಯಕ್ಚುಲಿ ನನಗೆ ಅವ್ರು ನಿನ್ನೆ ಮಾತಾಡಿದ್ದು ಸರಿ ಅನಿಸ್ಲಿಲ್ಲ ಸರ್. ಅದೇ ಅಷ್ಟು ರೂಡಾಗಿ ಯಾರ ಜೊತೆನೂ ಮಾತಾಡುವಂಥದ್ದು ಅದು ಸಭ್ಯತೆ ಅಲ್ಲ. ಅಲ್ಲಿರೋ ಮನೆ ಮಂದಿ ಎಲ್ಲರೂ ಒಂದಾಗಿ ಇರಬೇಕು, ಬಟ್ ಅವ್ರು ವಿನಯ್ ಅವ್ರು ಆ ಥರ ಯಾರ ಜೊತೆ ನಡ್ಕೊಳ್ತಾ ಇಲ್ಲ ಸರ್. ಈವನ್ ಲಾಸ್ಟ್ ವೀಕಲ್ಲೂ ನಾವು ನೋಡಿದಾಗೆ ಸಂಗೀತಾ ಅವ್ರ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿದ್ರು. ಇತ್ತೀಚೆಗೆ ಕಾರ್ತಿಕ್ ಅವ್ರ ಜೊತೆ ತುಂಬ ಕ್ಲೋಸ್ ಆಗ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ಹೆಂಗೆ ಅನ್ಸುತ್ತೆ ಅಂತಂದ್ರೆ ಅವ್ರಿಗೆ ಯಾರು ಬೇಕೋ ಅವ್ರ ಜೊತೆ ಚೆನ್ನಾಗಿರ್ತಾರೆ, ಉಳಿದವ್ರನ್ನ ತುಳಿಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್ ನನಗೆ. ಎಲ್ಲೋ ಒಂದು ಕಡೆಗೆ ಪ್ರತಾಪ್ ಈ ರೀತಿಯಾದಂತಹ ಮಾತುಗಳು, ಆಮೇಲೆ ಎಲ್ಲರೂ ಕೂಡ ಈತನನ್ನು ಕಳ್ಳಂತರ ಅಥವಾ ಮೋಸಗಾರಂತರ ನೋಡ್ತಾ ಇರೋದು, ವಿವರ್ಸ್ಗೂ ಕೂಡ ಎಲ್ಲೋ ಸಿಂಪತಿಗಿಡ್ತಾ ಇದೆ, ಆ ಒಂದು ಸಿಂಪತಿನೇ ಓಟಾಗಿಯೂ ಕೂಡ ಕನ್ವರ್ಟ್ ಆಗ್ಬೋದು? ಆಗ್ಬೋದು ಸರ್, ನಿಜವಾಗ್ಲೂ ಆಗ್ಬೋದು. ಯಾಕಂತಂದ್ರೆ ಅದು ಬಿಗ್ ಬಾಸ್ ಮನೆ, ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಬಟ್ ಆ್ಯಸ್ ಅ ವೀವರ್ ಆಗಿ ಇಲ್ಲಿ ಅವರಿಗೆ ಆಕ್ಚುಲಿ ತುಕಾಲಿ ತುಂಬ ಅವ್ರನ್ನ ಡಾಮಿನೇಟ್ ಮಾಡಿದ್ರೆ ಕಾಲಿಡಿಯ ಪ್ರಯತ್ನ ಮಾಡ್ತಿದ್ರು ಪ್ರತಾಪ್ ಅವ್ರನ್ನ. ಬಟ್ ತುಕಾಲಿ ಅವ್ರಿಗೆ ಗೊತ್ತಿಲ್ಲ, ವಿನಯ್ ಅವ್ರಿಗೆ ಗೊತ್ತಿಲ್ಲ, ಇಲ್ಲಿ ಹೊರಗಡೆ ಡ್ರೋನ್ ಪ್ರತಾಪ್ ಹೀರೋ ಅಂತ ಯಾರಿಗೂ ಗೊತ್ತಿಲ್ಲ. ಆಕ್ಚುಲಿ ಸರ್, ಅಲ್ಲಿ ಸಿಂಪತಿ ಅನ್ನೋಕ್ಕಿಂತ ಆತ ಟ್ರೂ ಆಗಿದ್ದಾನೆ, ಆನೆಸ್ಟ್ ಪರ್ಸನ್ ಅಂತಾನೆ ಹೇಳ್ಬೋದು, ಒಬ್ಬ ಜೆನ್ಯೂನ್ ಪರ್ಸನ್. ಆಟ ಟಾಸ್ಕ್ ಅಂತ ಬಂದಾಗ ವೀಕು ಸ್ಟ್ರಾಂಗು ಅದೆಲ್ಲ ಬಿಟ್ಟು ಆನೆಸ್ಟ್ ಆಗಿದ್ದಾರೆ ಅನ್ನೋದನ್ನ ಕನ್ಸಿಡರ್ ಮಾಡಿದ್ರೆ ಡ್ರೋನ್ ಪ್ರತಾಪ್ ಅವ್ರಿಗೆ ವೀಕ್ಷಕರಿಂದ ಬೆಂಬಲ ಸಿಗ್ಬೋದು ಅಂತ ಅನ್ಸುತ್ತೆ ಸರ್. ಎಸ್ ಎಸ್. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಪ್ರೇಮ್ ಕೂಡ ಇವಾಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರೇಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರೇಮ್, ಈ ವಾರದ ಎಲ್ಲ ಟಾಸ್ಕ್ಗಳನ್ನು ನೋಡಿದ್ದೀರಿ ಅಂತ ಅನಿಸುತ್ತೆ. ಈ ವಾರ ಟಾಸ್ಕ್ಗಳು ತುಂಬ ಚೆನ್ನಾಗಿ ಮೂಡಿ ಬಂತು. ಒಂದು ಬಜರಂಗಿ ಮತ್ತು ಉಗ್ರಮ್ ಅಂತ ಎರಡು ಟೀಮ್ ಕೂಡ ಇತ್ತು. ಬಜರಂಗಿ ಒಂದು ಭರ್ಜರಿಯಾದಂಥ ಗೆಲುವನ್ನು ಸಾಧಿಸ್ತು. ಈ ಒಂದು ಟಾಸ್ಕ್ನ ಆಧಾರದ ಮೇಲೇ ಕ್ಯಾಪ್ಟನ್ ಕೂಡ ಆಯ್ಕೆ ಮಾಡಿದರು. ಬಟ್ ಒಂದು ಕಡೆಗೆ ಈ ವಾರ ತುಂಬ ಮನೋಸ್ಥೈರ್ಯದಲ್ಲಿದ್ದರು ಅಥವಾ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು ಉಗ್ರಮ್ ತಂಡ. ಏ, ನಮ್ಮನ್ನು ಸೋಲ್ಸೋಕ್ಕೆ ನಿಮ್ಗೆ ಆಗಲ್ಲ ಅಂತ ಇದ್ದರು.
ನೋಡಿ ಪ್ರತಿಯೊಂದಕ್ಕೂ ಒಂದು ಆ ದೇವರು ಅದು ಕಾಡ್ತಾ ಇರ್ತಾನೆ ಅನ್ನೋದಕ್ಕೆ ನಿನ್ನೆ ಅದು ಒಂದು ಸಾಕ್ಷಿ ಆಗ್ಲಿಲ್ವಾ ಅವ್ರ ತಂಡಕ್ಕೆ ಅಂತ. ಉಗ್ರಮ್ಮ ಈಗ ಎರಡು ಅದ್ಭುತವಾಗಿ ಮನೋರಂಜನೆ ಕೊಡ್ತಾ ಇರೋ ಕಾರ್ಯಕ್ರಮಗಳು ಅಂದ್ರೆ ಒಂದು ನಮಗೆ ಬಿಗ್ ಬಾಸ್ ಆದ್ರೆ ಇನ್ನೊಂದ್ ಕಡೆಗೆ ಕ್ರೀಡೆ ವರ್ಲ್ಡ್ ಕಪ್. ಹೌದು, ಈ ವಿಶ್ವಕಪ್ ಅಲ್ಲೂ ಅಷ್ಟೇ ಘಟಾನುಘಟಿ ತಂಡಗಳು ಅನ್ನೋವು ಅತಿಯಾದ ಆತ್ಮವಿಶ್ವಾಸದಿಂದ ಇವತ್ತು ಅಂಕಪಟ್ಟಿಯಲ್ಲಿ ಕೆಳಗಡೆ ಸ್ಥಾನದಲ್ಲಿ ಇದಾವೆ. ಹಾಗೇನೆ ಉಗ್ರಂ ತಂಡ ಬಹಳ ಒಂದ್ ಗೆದ್ಬಿಟ್ಟು, ಯಾಕಂದ್ರೆ ಈ ಹಿಂದಿನ ಗೇಮ್ ಕೂಡ ಹಾಗೆ ಆಗಿತ್ತು. ವಿನಯ್ ನಾಯಕತ್ವದ ಅಲ್ಲೂ ಕೂಡ ಅಷ್ಟೇ ಮಾಣಿಕ್ಯ ತಂಡಕ್ಕೆ ಬಹಳ ಒಂದು ಭರ್ಜರಿ ಓಪನಿಂಗ್ ಸಿಗತ್ತೆ, ಅದಾದ್ಮೇಲೆ ಸೋಲತ್ತೆ, ಅದನ್ನೇ ಅವರು ಅರ್ಥ ಮಾಡ್ಕೊಂಡಿದ್ರೆ ಮೊನ್ನೆ ಕೂಡ ಅದೇ ಆಗ್ತಿದೆ. ಯಾಕಂದ್ರೆ ಫಸ್ಟ್ ಗೇಮಲ್ಲೂ ಅಷ್ಟೇ ಒಂದ್ ಗೆಲ್ತಾರೆ, ಅದಾದ್ಮೇಲೆ ಮೈಕಲ್ ನಾಚೆ ಇಟ್ಬಿಟ್ಟು ಆ ಗೇಮ್ ಹೋಗ್ಬಿಡತ್ತೆ. ಹೀಗಿರ್ಬೇಕಾದ್ರೆ ನಿನ್ನೆ ಕೂಡ ತುಂಬಾ ಉರಿಸ್ತಾರೆ ಪಟೇಲ್ ವಿನಯ್ ಟೀಮ್ ಈ ವಾರದ ಗೇಮಲ್ಲಿ. ಒಂದ್ ಗೆದ್ದ ತಕ್ಷಣ ಇವ್ರು ಗೆಲ್ಲಿಕ್ಕೆ ಕನ್ಸಿಡರ್ ಇಲ್ಲ, ಅದರಲ್ಲೂ ಕೂಡ ಅವ್ರು ಅನ್ಕೊಂಡಿದ್ದು ಒಂದ್ ಆನೆ ಹೊಡಿಬೇಕು ಅನ್ಕೊಂಡಿರ್ತಾರೆ, ಮೈಕಲ್ ನ ಹೊಡಿತಾರೆ, ಅದಾದ್ಮೇಲೆ ಹೊರಗಿಟ್ಮೇಲೆ ಕಂಪ್ಲೀಟ್ ಗೇಮ್ ಉಲ್ಟಾ ಆಗತ್ತೆ ಅಂತ. ಬಟ್ ಆದ್ರೆ ನೆಕ್ಸ್ಟ್ ಗೇಮ್ ಇಂದ ಬ್ಯಾಕ್ ಟು ಬ್ಯಾಕ್ ಸೋತ್ರಲ್ಲ, ಅದರಂತ ಅವಮಾನ ಯಾವ್ದಲ್ಲ. ನೀವು ಹೇಳಿದ ಒಳ್ಳೆ ಪಾಯಿಂಟ್ ಏನಂದ್ರೆ, ಯಾವತ್ತೂ ಕೂಡ ಯಾವುದೇ ಕೆಲಸ ಆದರೂ ಅಷ್ಟೇ ನಂಬಿಕೆ ಇರಬೇಕು, ಅದು ಅತಿ ಆಗ್ಬಾರ್ದು, ವಿಶ್ವಾಸಗಳು ಇರಬೇಕು ನಮ್ಮ ಮೇಲೆ ನಮಗೆ, ಅದು ಅತಿ ಆಗಬಾರ್ದು. ಹಾಗಾಗಿ ಅವರ ಸೋಲಿಗೆ ಅದೇ ಕಾರಣ ಆಗುತ್ತೆ ಪಾಟೀಲ್. ಯಾಕಂದ್ರೆ ಘಟಾನುಘಟಿಗಳಿದ್ದೀವಿ ಅನ್ನೋದು, ಆದ್ಮೇಲೆ ಎದುರಾಳಿಗಳನ್ನು ತುಂಬ ಕೀಳಾಗಿ ಯಾವತ್ತೂ ನಾವು ನೋಡಬಾರ್ದು. ಅದಕ್ಕೆ ನಮ್ಮ ನೆದರ್ಲ್ಯಾಂಡಿನ ಗೆಲುವು, ಅಫ್ಘಾನಿಸ್ತಾನದ ಗೆಲುವು ಸಾಕ್ಷಿಗಳಿದ್ದಾವೆ. ಹಾಗಾಗಿ ಅತಿಯಾದ ಆತ್ಮವಿಶ್ವಾಸದಿಂದ ಆ ತಂಡ ಕೂಗುತ್ತೆ. ಯಾಕಂದ್ರೆ ಗೆಲ್ಲಕ್ಕೆ ಕಂಪೇರಿಟಿವ್ಲಿ ನೋಡಿ ನೀವು, ಕಾರ್ತಿಕ್ ಇದ್ದಾರೆ, ವಿನಯ್ ಇದ್ದಾರೆ, ನಮ್ರತ್ ಎಲ್ಲರೂ ಕೂಡ ಸ್ಟ್ರಾಂಗ್ ಆ ಕಡೆ ಇದ್ರು. ಈ ಕಡೆಗೆ ಪಾಪ ಉಳಿದವ್ರನ್ನ ಆಯ್ಕೆ ಮಾಡ್ಕೊಂಡು ಮೈಕಲ್ ಒಂದ್ ಬಿಟ್ರೆ ಯಾರು ಗೇಮ್ ಆಡೋರಿಲ್ಲ. ನಿಮ್ಗೆ ಸ್ನೇಹಿತ ಕೂಡ ಗೇಮ್ ಅಲ್ಲಿ ಅಂತ ಪರ್ಫಾರ್ಮೆನ್ಸ್ ತೋರಿಸ್ತಾ ಇಲ್ಲ, ಇನ್ನೊಂದು ಹುಡುಗಿನ ಸೇರಿಸ್ಕೊಂಡಂಗೆ ತಂಡಕ್ಕೆ, ನನ್ನ ಪ್ರಕಾರ ಏನಂತದೊಂದು ಗೇಮ್ ಇಲ್ಲ. ಹಾಗಾಗಿನೇ ಬ್ಯಾಂಗನ್ ಟಾರ್ಗೆಟ್ ಮಾಡಿದ್ರು ಕೂಡ ಯಾವ್ದು ವರ್ಕ್ ಆಗ್ಲಿಲ್ಲ. ಅವ್ರು ಎಲ್ಲೋ ಅನ್ಕೊಂಡಿರೋ ಅವರ ಓವರ್ ಕಾನ್ಫಿಡೆನ್ಸ್ ಅವ್ರನ್ನ ಕುಗ್ಗಿಸ್ತು ಅಂತ ನನಗೆ ಅನಿಸುತ್ತೆ. ಎಸ್, ಇದ್ರ ಜೊತೆಗೆ ನಿನ್ನೆ ಕ್ಯಾಪ್ಟನ್ ಆಯ್ಕೆ ಕೂಡ ನಡೀತು. ಕ್ಯಾಪ್ಟನ್ ಆಯ್ಕೆಯಲ್ಲಿ ನೀತು ಅವರು ಈ ವಾರದ ಕ್ಯಾಪ್ಟನ್ ಕೂಡ ಆದ್ರು. ಇನ್ನೊಂದ್ ಕಡೆಗೆ ಕಳಪೆ ಪ್ರದರ್ಶನ ಅಂತ ಬಂದ್ರೆ ಎಲ್ಲರೂ ಕೂಡ ಸ್ನೇಹಿತ ಅವ್ರಿಗೆ ಓಟ್ ಹಾಕಿದ್ರು. ಒಂದ್ ಕಡೆಗೆ ಸ್ನೇಹಿತ್ ಮತ್ತೆ ತನಿಷಾ ಕೂಡ ಟಾರ್ಗೆಟ್ ಆಗಿದ್ರು. ಒಂದು ಕ್ಯಾಪ್ಟನ್ ಆಗಿ ಎಷ್ಟು ಜವಾಬ್ದಾರಿ ಇದೆ ನೀತು ಅವ್ರಿಗೆ, ಮತ್ತೆ ಇನ್ನು ಕಳಪೆ ಪ್ರದರ್ಶನವನ್ನ ಸ್ನೇಹಿತ ಕೊಡ್ತಾರೆ, ಎಷ್ಟರ ಮಟ್ಟಿಗೆ ಸರಿ ಅಂತ? ನಿಜವಾಗ್ಲೂ ಸರಿ ಸರ್, ಯಾಕಂತಂದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಆಸ್ ಅ ವೀವರ್ ಆಗಿ ನೀತು ಅವರು ಇತ್ತೀಚೆಗೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಟಾಸ್ಕ್ ಅಂತ ಬಂದಾಗ ಓವರ್ ಕಾನ್ಫಿಡೆಂಟ್ ಆಗಿರಲ್ಲ ಅವರು. ನಾನು ಆಡ್ತೀನಿ, ಹಾ ಆಡ್ತೀನಿ ಅಷ್ಟೇ, ನನ್ ಅಂದ್ರೆ ನಾನು ಆಡ್ಲೇಬೇಕು ಅಂತ ಆಡ್ತಾರೆ ಅವರು. ನಿಜವಾಗ್ಲು ಒಬ್ಬ ಜೆನ್ಯೂನ್ ಪರ್ಸನ್ ಅಂತಾನೆ ಹೇಳ್ಬೋದು. ಸಿಗ್ಲಿ ನನ್ಗೆ ಒಪ್ಪಿದ್ದೀನಿ ಸರ್, ಚೆನ್ನಾಗಿ ಆಡ್ತಾರೆ ಅಂತ. ಬಟ್ ಒಂದ್ ಕಡೆಗೆ ಎಲ್ಲೋ ಸ್ನೇಹಿತಿಗೆ ಆ ಒಂದು ಕಳಪೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ, ನಾನು ಅನ್ಕೋತಾ ಇದ್ದೆ ಎಲ್ಲರೂ ತನಿಷಾ ಅವರು ತುಂಬಾ ಏರು ದುನಿಯಲ್ಲಿ ಮಾತಾಡ್ತಾ ಇದಾರೆ, ಟಾಸ್ಕ್ ಅಲ್ಲೂ ಅವ್ರನ್ನ ಟಾರ್ಗೆಟ್ ಮಾಡಿದ್ರು, ಅವ್ರನ್ನ ಏನಾದ್ರೂ ಕಳಪೆ ಕಳಿಸ್ತಾರೆ ಅಂತ ಅನ್ಕೋತ. ಅವ್ರಿಬ್ರು ಹಿಂಗಿದ್ದಾರೆ ಸರ್, ಹಿಂಗೆ 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 ಮಾಡೋಕ್ಕಾಗಲ್ಲ, ಇಬ್ರು ಸೇಮ್ ಇದಾರೆ. ಯಾಕಂತಂದ್ರೆ ಇವರು ತನಿಷಾ ಅವ್ರು ಹೆಂಗು ಅಂತಂದ್ರೆ ಮನೆಯವ್ರ ಜೊತೆ ಚೆನ್ನಾಗಿರ್ತಾರೆ, ಅಡಿಗೆ ಕೆಲಸ ಅಂತ ಇದರಲ್ಲೆಲ್ಲ ಭಾಗವಹಿಸ್ತಾರೆ. ಮತ್ತೆ ಟಾಸ್ಕ್ ಅಂತ ಬಂದಾಗ ಸ್ನೇಹಿತು ಮತ್ತೆ ತನಿಷಾ ಇಬ್ರು ಹೆಂಗಿದ್ದಾರೆ ಅಂತಂದ್ರೆ, ಈ ಕಡೆ ಸ್ಟ್ರಾಂಗ್ ಅಲ್ಲ ವೀಕ್ ಅಲ್ಲ, ಮಿಡಲ್ ಇದಾರೆ. ಆ ಒಂದು ಕಾರಣಕ್ಕೆ ಸ್ನೇಹಿತ ಅವ್ರಿಗೆ ಅಥವಾ ತನಿಷಾ ಅವರಲ್ಲಿ ಇತ್ತಲ್ಲ, ಸೊ ಎಲ್ಲೋ ಜಾಸ್ತಿ ಜನ ನಾಮಿನೇಟ್ ಮಾಡಿರೋದ್ರಿಂದ ಸ್ನೇಹಿತ ಅವ್ರಿಗೆ ಹೋಯ್ತು ಅಂತ ನನಗೆ ಅನ್ಸುತ್ತೆ. ಪ್ರೇಮ್, ಒಂದ್ ಕಡೆಗೆ ಟಾಸ್ಕ್ಗಳು ಅಂತ ಬಂದ್ರೆ ಯಾಕೋ ಪ್ರತಾಪ್ ಅವ್ರನ್ನ ಅವಾಯ್ಡ್ ಮಾಡೋದು, ಭಾಗ್ಯಶ್ರೀ ಅವ್ರನ್ನ ಅವಾಯ್ಡ್ ಮಾಡೋದು, ಸಿರಿ ಅವ್ರನ್ನ ಅವಾಯ್ಡ್ ಮಾಡೋದು, ಇದೆಲ್ಲೋ ನಡೀತಾ ಇದೆ ಅಂತ ಅನ್ಸಲ್ವಾ? ಓಕೆ, ಇವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ. ಮತ್ತೆ ಕಳಪೆ ಅಂತ ಬಂದ್ರೆ ಅವ್ರನ್ನೇ ಟಾರ್ಗೆಟ್ ಮಾಡೋದು, ನಾವು ಸ್ಟ್ರಾಂಗ್ ಅಂತ ಇವ್ರು ಮುಂದೆ ಹೋಗೋದು ಬೇರೆಯವರು, ಇದೇ ನಡೀತಾ ಇದೆ ಅಂತ ಅನಿಸ್ಲಾ ಇಲ್ವಾ? ನಿಜ, ಅವ್ರ ವಾದನೂ ಹಾಗೆ ಇದೆ ಪಟೇಲ್. ಯಾಕಂದ್ರೆ ಅವ್ರು ಕೇಳೋದು ಅದನ್ನೇ, ಅವಕಾಶಗಳನ್ನ ಕೊಡದೆ ನಮ್ಮನ್ನ ಕಳಪೆ ಅಂತ ನೀವು ಹೇಗೆ ಕನ್ಸಿಡರ್ ಮಾಡ್ತೀರಾ? ಮೊನ್ನೆ ಕೂಡ ಎರಡು ಆಯ್ಕೆ ಮಾಡ್ತಾರೆ ಇಲ್ಲಿ, ಒಂದ್ ಕಡೆಗೆ ತನಿಷಾನ ಆಯ್ಕೆ ಮಾಡಿದ್ರೆ, ಇನ್ನೊಂದ್ ಕಡೆಗೆ ನಮ್ರತ ಆಯ್ಕೆ ಆದಾಗೂ ಕೂಡ ಅದೇ ಒಂದು ಪ್ರಶ್ನೆನ ಸಿರಿ ಕೇಳ್ತಾ ಇರೋದು. ಯಾಕಂದ್ರೆ ನೀವು ನಮ್ಗೆ ಅವಕಾಶನೇ ಕೊಡದೆ ನಾವು ವೀಕ್ ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಾ? ನಾವು ಪರ್ಫಾರ್ಮ್ ಮಾಡ್ತೀವಲ್ಲ ಅಂತ, ಎಂಡ್ ಆಫ್ ದಿ ಡೇ ಆ ಕೆಲಸನೇ ಮಾಡ ಅಥವಾ ಆಟನೇ ಆಡಿಲ್ಲ ಅಂದಾಗ ಮನೆಯಲ್ಲಿ ಅವರು ಖಾಲಿ ಕೂತಾಗೇನೆ ಲೆಕ್ಕಾಚಾರ. ಗೇಮಲ್ಲೂ ನೀವು ಅವ್ರಿಗೆ ಅವಕಾಶನೇ ಕೊಡದೆ ಕೊನೆಗೆ ಎಂಡ್ ಆಫ್ ದಿ ಡೇ ನೀವು ಕಳಪೆ ಕೊಡ್ತೀರಾ ಅಂದಾಗ ಅವಕಾಶ ವಂಚಿತರು ಅಂದಂಗೆ ಆಗ್ಬಿಡುತ್ತೆ. ಇಲ್ಲಿ ಡಾಮಿನೇಟೆಡ್ ಟೀಮ್ಗಳಿದೆ ಪಾಟೀಲ್ರೆ, ಅವರು ಏನೇ ಟೀಮ್ ಮಾಡಿಕೊಂಡ್ರು, ಇಲ್ಲಿ ಸಂಗೀತ, ಕಾರ್ತಿಕ್, ವಿನಯ್, ನಮ್ರತ ಇವರಿಗೆಲ್ಲ ಅವಕಾಶ ಅಂದರೆ ಅವರಷ್ಟೇ ಟಗ್ ಆಫ್ ವಾರ್ ಇರೋರ್ನ ಅವ್ರು ಎಳ್ಕೊಂತಿದ್ದಾರೆ ಮನೆಯಲ್ಲಿ. ಇವ್ರನ್ನ ಕುಗ್ಗಿಸುವ ಪ್ರಯತ್ನ ಫ್ರಮ್ ದಿ ಫಸ್ಟ್ ಡೇ ಇಂದನೇ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಅವಕಾಶ ಕೊಡದೆ ಕುಗ್ಗಿಸ್ತಾ ಇದ್ದಾರೆ. ಆ ಸಾಲಿಗೆ ಪ್ರತಾಪ್ ಮುಂಚೂಣಿಯಲ್ಲಿದ್ದರೆ ಎಲ್ಲೋ ಒಂದ್ ಕಡೆಗೆ ಅವ್ರ ಗುಂಪಿಗೆ ಸೇರಿ ರಕ್ಷಕ್ ಒಂಚೂರು ಮ್ಯಾಚಪ್ ಮಾಡಿಕೊಂಡ್ರು, ಹಾಗಾಗಿ ಅವ್ರಿಗೆ ಒಂದಿಷ್ಟು ಅವಕಾಶ ಸಿಗ್ತಾ ಇದೆ. ಅದು ಹೊರತುಪಡಿಸಿದ್ರೆ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡ್ತಾ ಇದ್ರು. ಕ್ಯಾಪ್ಟನ್ಸಿ ನನಗನ್ಸುತ್ತೆ ಫಸ್ಟ್ ವಾರದಿಂದ ಅವ್ರು ಇಲ್ಲಿವರೆಗೂ ನಡ್ಕೊಂಬಂದ ರೀತಿ ನೋಡಿದ್ರೆ ಪಟೇಲ್ ಡಿಸರ್ವ್ ಇರೋ ಕ್ಯಾಂಡಿಡೇಟ್ ಅವರು. ಯಾಕಂದ್ರೆ ಎಲ್ಲದಕ್ಕೂ ಅವರು ಇನಿಷಿಯೇಟಿವ್ ತಗೊಂತಾರೆ, ಆ ಜವಾಬ್ದಾರಿ
ತೆಗೆದುಕೊಂಡು ಮುಂದಕ್ಕೆ ಬರ್ತಾರೆ ಅಥವಾ ಏನೇ ಒಂದು ವಿನಯ್ ಮಾತಾಡ್ಸಕ್ಕೆ ಯಾರಾದರೂ ಹೆದರ್ತಾರೆ ನೋಡಿ. ನಿನ್ನೆ ಮೊನ್ನೆ ಕೂಡ ವಿನಯ್ ಅವರ ಬದೇ ವಾರ ನಡೆದಾಗ ನಡೆಯುತ್ತೆ, ಫ್ಯಾಮಿಲಿವರೆಗೂ ಬರುತ್ತೆ, ಎಂಡ್ ಆಫ್ ದಿ ಡೇ ಅದು ಅದು ಕ್ಲೋಸ್ ಮಾಡ್ಕೊಂತಾರೆ. ಅಲ್ಲಿಗೆ ಅಂದರೆ ಪ್ರತಿಯೊಂದು ವಿಷಯಕ್ಕೂ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಾರೆ. ಇನ್ನು ಗೇಮ್ ಅಂತ ಬಂದಾಗ ತುಂಬಾ ಅವ್ರಿಗೆ ಎಷ್ಟಾಗುತ್ತಷ್ಟು ಎಫರ್ಟ್ ಹಾಕ್ತಾರೆ. ಇನ್ನು ಮನೆ ಅಡುಗೆ ಮನೆ ಅಂತ ಬರ್ಬೋದು, ಬೇರೆ ಬೇರೆ ಕೆಲಸ ಅಂತ ಇರ್ಬೋದು, ಎಲ್ಲದಕ್ಕೂ ರೆಡಿಯಾಗಿ ಬಂದಿರೋ ಒಂದು ಪಕ್ಕ ಪ್ಯಾಕೇಜ್ ಅದು. ಹಾಗಾಗಿ ನನಗೇನನ್ಸುತ್ತೆ ಕಂಪ್ಯಾರಿಟಿವ್ಲಿ ಕಳಪೆ ಕೊಟ್ಟಿದ್ದು ಸ್ನೇಹಿತಿಗೆ ನನಗೇನು ಆಶ್ಚರ್ಯನಿಲ್ಲ. ಯಾಕಂದರೆ ಇರೋ ಹುಡುಗರ ಪೈಕಿಯಲ್ಲಿ ಅವರು ಒಂದು ಸ್ವಲ್ಪ ವಿನಯ್ ಕಾರ್ತಿಕ್ ಅಂಡ್ ಟೀಮ್ ಜೊತೆ ಸ್ವಲ್ಪ ಮಿಂಗಲ್ ಇದ್ದಾರೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ಇರ್ತಾರೆ, ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಗುರುತಿಸ್ಕೋತಾ ಇಲ್ಲ ಪಾಟೀಲ್ರೆ. ಅವರು ಗೇಮಲ್ಲೂ ಅಷ್ಟೇ ಅಂತ ಸ್ಟ್ರಾಂಗ್ ಆಗಿ ಯಾವುದನ್ನು ಆಡಿಲ್ಲ. ಯಾಕಂದರೆ ಒಬ್ಬ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳೋನು ಗೇಮಲ್ಲಿ ನಾವು ಯಾವುದೇ ಮೈಕಲ್ ಥರ ಅವ್ರನ್ನ ಕೂಡ ನಾವು ಅಂದ್ಕೊಂಡಿದ್ವಿ ಏನೋ ಒಂದು ಗೇಮಿಗೆ ಸ್ಟ್ರಾಂಗ್ ಸ್ಪರ್ಧೆ ಅಂತ, ಅವ್ರು ಅದನ್ನೂ ಮಾಡಿಲ್ಲ. ನನ್ನ ಪ್ರಕಾರ ಅವ್ರನ್ನ ಕಳಪೆ ಕೊಟ್ಟಿರೋದ್ರೆ 100% ಈಶಾನ್ಯ ಬಿಟ್ಟರೆ ನೆಕ್ಸ್ಟ್ ಅವರೇ ಮನೆಯಲ್ಲಿ ತುಂಬ ವೀಕ್, ಅಂದರೆ ಅವಕಾಶಗಳು ಸಿಕ್ಕರೂ ಕೂಡ ಉಪಯೋಗಿಸ್ಕೊಳ್ಳೋದಿರೋ ಕ್ಯಾಂಡಿಡೇಟ್ ಅಂದರೆ ಅವರೇ ಅನ್ಸುತ್ತೆ ನನಗೆ. ಓಕೆ, ಇಲ್ಲಿ ಸವಿತಾ ಒಂದು ಲವ್ ಸ್ಟೋರಿ ಕೂಡ ಚಿಗುರ್ತಾ ಇದೆ, ಬಟ್ ಅದನ್ನು ಉರಿಸೋದಕ್ಕೆ ಕೂಡ ಇನ್ನೊಬ್ಬರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆಗೆ ಇಲ್ಲಿ ಸ್ನೇಹಿತ್ ಮತ್ತು ನಮ್ರತಾ ನಡುವೆ ಏನೋ ಒಂದು ಸ್ಪಾರ್ಕ್ ಇದೆ ಅನ್ನೋ ಥರ ಅನಿಸುತ್ತೆ, ಬಟ್ ಸಂಗೀತಾ ಅವ್ರನ್ನ ಇಲ್ಲಿ ಕಾರ್ತಿಕ್ ಅವರು ಎಲ್ಲೋ ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ನಿನ್ನೆ ಅಡುಗೆ ಮನೇಲಿ ಹೇಳ್ತಾರೆ ನೀನು ನನಗೆ ಸ್ಟ್ಯಾಂಡ್ ಬೈ ಅನ್ನೋ ಥರ ಅಂತ ಹೇಳಿ, ಆಮೇಲೆ ಅವನನ್ನು ಅವಳ ಅಣ್ಣ ಅಂತ ಕರೀತಾಳೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಸ್ನೇಹಿತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾನೆ, ಓಕೆ ನಂಗೆ ನಮ್ರತಾ ಇಷ್ಟಾನೇ ಅಂತ ಹೇಳಿ. ಈ ಒಂದು ಲವ್ ಸ್ಟೋರಿಗಳು ಈ ಒಂದು ಬಿಗ್ ಬಾಸ್ಗೆ ಎಂಟರ್ಟೈನ್ಮೆಂಟಾ ಅಥವಾ ಆ ಒಂದು ಆಟಗಾರರಿಗೆ ಇದು ಜಸ್ಟ್ ಒಂದು ಗೇಮಾ? ಇದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನಾನು ನೋಡಿರೋ ಪ್ರಕಾರ ಸಂಗೀತ ಮತ್ತು ಕಾರ್ತಿಕ್ದು ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಲವ್ಗಳಾಗುತ್ತೆ, ಅದಾದಮೇಲೆ ಕಪಲ್ಸ್ ಆಗಿ ಹೊರಗಡೆ ಬರ್ತಾರೆ. ನಾವು ಒಂದೆರಡು ಸೀಸನಲ್ಲಿ ನೋಡಿದ್ದೀವಿ ಆಲ್ಮೋಸ್ಟ್, ಇವ ಅರವಿಂದ್ ಕೆ ಪಿ ಮತ್ತು ಚಂದನ್ ನಿವೇದಿತಾ ಅವ್ರನ್ನೆಲ್ಲ ನೋಡಿದ್ದೀವಿ, ಅದೇ ರೀತಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ನಿನ್ನೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಂಗೆ ಆಗಿಬಿಡ್ತು ಸರ್, ಅವ್ರ ಅಣ್ಣ ಅಂತ ಕರೆದ್ಬಿಟ್ಲು. ಇದು ಎಂತ ಇದು, ಇವ್ರ ಲವ್ ಸ್ಟೋರಿ ಅಂತ ಎಲ್ಲರು ಫ್ಯಾನ್ಸ್ ಫ್ಯಾನ್ ಪೇಜಸ್ ಎಲ್ಲ ಕ್ರಿಯೇಟ್ ಆಗಿಬಿಟ್ಟಿದೆ ಕಾರ್ತಿಕ್ ಸಂಗೀತ ಅಂತ ಹೇಳಿ. ಅಂಥದ್ರಲ್ಲಿ ಇವ್ರು ಈ ಥರ ಅಣ್ಣ ಅಂತ ಕರೆದ ತಕ್ಷಣ ಅಲ್ಲಿ ಏನಪ್ಪ ಏನು ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ಅಂದರೆ, ಈ ಲವರ್ಸು ಜೋಡಿ ಹಕ್ಕಿ ಥರ ಇದ್ದವರು ಅಷ್ಟು ಹತ್ತಿದ್ದವರು ಈಗ ಹಿಂಗ ಆಗ್ತಿದ್ದಾರೆ ಅಂತ ತಕ್ಷಣ ಅಂತಂದ್ರೆ ಏನಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ಯೋಚನೆ ಆಗ್ತಿದೆ ಎಲ್ರಿಗೆ. ಅಂದ್ರೆ ನಿನ್ನೇನು ಏನಾಯ್ತಂತಂದ್ರೆ ಅವಳು ಸ್ಟ್ಯಾಂಡ್ ಬೈ ಅಂತ ಹೇಳಿ ಒಂದು ಅದೇನು ಅಂತ ಹೇಳಿದ ಕಾರ್ತಿಕ್, ಅಂದ ತಕ್ಷಣ ಅವಳಿಗೆ ಅದು ಕೋಪ ಬರುತ್ತೆ, ನೀನ್ ನನ್ನ ನೀನ್ ಅನ್ನ ಅನ್ನ ಅಂತ ಅನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಇದು ಎಂಟರ್ಟೈನ್ಮೆಂಟ್ ಅಥವಾ ಏನ ವೀಕ್ಷಕರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಪ್ರೇಮ್, ನಾವು ಮಾತಾಡ್ತಾ ಇದ್ವಿ ಪ್ರತಾಪ್ ಮತ್ತೆ ವಿನಯ್ ಅವ್ರ ಬಗ್ಗೆ, ಯಾಕಂದ್ರೆ ಸಾಕಷ್ಟು ಗೊಂದಲ ನಡೀತಾ ಇದೆ ವೀಕ್ಷಕರ ನಡುವೆನು ಕೂಡ. ವಿನಯ್ ಓಕೆ, ಆ್ಯಸ್ ಎ ಕಾಂಪಿಟೇಟರ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಪ್ರಬಲವಾದಂತಹ ಸ್ಪರ್ಧಿ. ಮತ್ತು ಇನ್ನೊಂದು ಕಡೆಗೆ ಬಂದರೆ ಪ್ರತಾಪ್ ತನ್ನ ಸಾಕಷ್ಟು ವೈಯಕ್ತಿಕ ಕಾರಣಗಳಿಂದ ನೊಂದಿದ್ದಾರೆ ಅಥವಾ ಜನರ ಕಡೆಯಿಂದ ತೆಗೆಸ್ಕೊಂಡಿದ್ದಾರೆ, ಬಟ್ ಬಿಗ್ ಬಾಸ್ ಮನೆಗೆ ನಾನು ಒಂದು ಬದಲಾಗಿದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಬಟ್ ವಿನಯ್ ಎಲ್ಲೋ ಅವರನ್ನು ಪೂರ್ತಿಯಾಗಿ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ. ವಿನಯ್ ಮಾತ್ರ ಅಲ್ಲ, ಇನ್ನೂ ಅನೇಕರಿದ್ದಾರೆ, ನಮ್ರತಾ ಅವ್ರ ಹೆಸರು ಬರ್ತಾ ಇದೆ, ತುಕಾಲಿ ಸಂತೋಷ್ ಅವ್ರ ಹೆಸರು ಬರ್ತಾ ಇದೆ, ಸ್ನೇಹಿತ್ ಕೂಡ ಆರಂಭದಲ್ಲಿ ಅದನ್ನು ಮಾಡಿದರು, ಮತ್ತು ಆತನನ್ನು ಅಪರಾಧಿ ಅನ್ನೋ ಥರ ಎಲ್ಲರೂ ಕೂಡ ಕೂಡಿಕೊಂಡು ಕೂತ್ಕೊಂಡು ನೀನು ಅಪರಾಧಿ ಅನ್ನೋ ಥರ ಮಾತನಾಡಿಸ್ತಾರೆ. ಇದು ಎಷ್ಟರ ಮಟ್ಟಿಗೆ ವ್ಯೂವರ್ಸ್ಗೆ ತಪ್ಪು ಅಂತ ಅನ್ನಿಸ್ತಾ ಇದೆ, ಮತ್ತು ಅವ್ರು ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಡಾಮಿನೇಷನ್ ಒಬ್ಬನ ಹತ್ತಿಕ್ಕೋ ಕೆಲಸ ಅಂತ ಅನ್ನಿಸ್ತಾ ಇಲ್ವಾ ಹೇಗೆ ಅಂತ? ನಿಜ ಪಟ್ಟಲ್ಲ, ವೀಕೆಂಡಲ್ಲಿ ಆಗೋದ್ರ ಮೇಲೆ ಸಾಕಷ್ಟು ವೋಟಿಂಗ್ ಕೂಡ ನಡೆಯುತ್ತೆ ನನ್ನ ಪ್ರಕಾರ. ಯಾಕಂದರೆ ಸುದೀಪ್ ಸರ್ ಫಾಲೋವರ್ಸ್ ಇರ್ಬೋದು ಅಥವಾ ಬಿಗ್ ಬಾಸ್ನ ನೋಡೋ ರೀತಿನ ವೀಕೆಂಡಲ್ಲಿ ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೋಡೋ ರೀತಿ ಬೇರೆ ಆಗುತ್ತೆ. ಅದನ್ನು ಪ್ರಥಮ ವಾರದಲ್ಲೇ ಅವ್ರು ಹೇಳ್ತಾರೆ. ಯಾಕೆಂದರೆ ಒಬ್ಬ ವ್ಯಕ್ತಿ ನಮ್ಮ ಜೈಲುಗಳಿರೋದೇ ಆ ರೀತಿಯಾಗಿ ಮಲ್ಲಿಕಾರ್ಜುನ, ಯಾಕಂದರೆ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಹೋದ್ರೇ ಅವನ ಮನ ಪರಿವರ್ತನೆ ಆದ್ಮೇಲೆ ಅವ್ರನ್ನ ರಿಲೀಸ್ ಮಾಡ್ತಾರೆ ಪಟೇಲ್. ಯಾಕಂದ್ರೆ ನಮ್ಮ ಕಾನೂನಿನಲ್ಲಿ ಇರೋದು ಹೇಗೆ, ಆತ ಒಬ್ಬ ಯಾಕಂದ್ರೆ ತಾನು ಏನಂತ ಹೇಳಿದ್ರೆ ಆ ಒಂದು ತಪ್ಪನ್ನು ಅರ್ಥ ಮಾಡಿಕೊಂಡು ಆತ ಪಶ್ಚಾತ್ತಾಪ ಪಡುವುದಕ್ಕಿಂತ ಬೇರೆ ದೊಡ್ಡ ಶಿಕ್ಷೆ ಇಲ್ಲ ಅನ್ನೋದು ಒಂದಿದೆ. ಹಾಗಾಗಿ ಆತ ಅದನ್ನು ಒಪ್ಕೊಂಡಿದ್ದಾನೆ, ಒಪ್ಕೊಂಡು ಸ್ವತಃ ತನ್ನ ಫ್ಯಾಮಿಲಿಯಿಂದನೇ ದೂರ ಇದ್ದಾನೆ. ಅದಾಚೆಗೂ ಅವನ ಬಿಗ್ ಬಾಸ್ ಮನೆಗೆ ತಂದು ಹಾಕಿದಾಗ ಕೂಡ ಒಂದು ದೊಡ್ಡ ಪ್ರಶ್ನೆ ಇತ್ತು, ಯಾಕೆ ಈ ಥರದವ್ರನ್ನ ತಂದು ಹಾಕಿದ್ರಿ, ಯಾವ ಮೆಸೇಜ್ ಕೂಡ ಕೊಟ್ಟಿದ್ದೀರಾ ಅಂತ. ಅವಾಗ ಕೂಡ ತುಂಬ ಕ್ಲಿಯರ್ ಆಗಿ ಹೇಳಿದ್ರು ಸುದೀಪ್ ಸರ್ ಏನಂತ ಹೇಳಿದ್ರೆ, ನಾವು ಹಾಕುವ ಉದ್ದೇಶ ಏನಂದ್ರೆ ಆತ ಬದಲಾಗಲಿ, ಆತನಿಗೂ ಒಂದು ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ. ನೀವು ಆತನ ಹಳೆಯ ಲೈಫ್ ಸ್ಟೈಲ್ನ ಬಿಟ್ಟು ಮನೆ ಒಳಗಡೆ ಆತ ಹೇಗೆ ಮತ್ತು ಹಳೆಯದನ್ನು ಮೇಂಟೈನ್ ಮಾಡ್ಕೊಂಡು ನಾವು ಆಚೆ ಬಂದ ಅಂದರೆ ಅದು ಅವನ ಕರ್ಮ, ಅವನ ಬದಲಾವಣೆ ಮಾಡೋಕ್ಕೆ ನಾವು ಆಗಲ್ಲ. ಆದರೆ ಆತ ಬದಲಾಗ್ತೀನಿ ಅಂತ ಬಂದಾಗ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ. ಇಲ್ಲಿ ಒಂದು ವಿಭಾಗ ಆದರೆ ಒಳಗಡೆ ಇರೋರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಪಾಟೀಲ್ ರೇ, ನೆಗೆಟಿವ್ ಸುತ್ತ ಓಡಿದಾಗ ನಾವು ಪಾಸಿಟಿವ್ ಆಗ್ತೀವಿ ಅಂದ್ಕೊಂಡಿದ್ದಾರೆ, ಬಟ್ ಒಳಗಡೆ ಇರೋರಿಗೆ ಗೊತ್ತಿಲ್ಲ ಅವರು ನೆಗೆಟಿವ್ ಆಗ್ತಿದ್ದಾರೆ, ಪ್ರತಾಪ್ ಪಾಸಿಟಿವ್ ಆಗಿ
ಆಗಿ ಕನ್ವರ್ಟ್ ಆಗ್ತಿದ್ದಾನೆ ಪಟೇಲ್. ಅಂದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನ್ ಪ್ರತಾಪ್ ಕಡೆಯಿಂದ ಬರ್ತಾ ಇದೆ ಅಂದಾಗ ಸಹನೆ ಪಟೇಲ್ ರೀ. ಅಲ್ಟಿಮೇಟ್ಲಿ ನೀನ್ ಏನೇ ಟ್ರಿಗರ್ ಮಾಡ್ಲಿ ಅಷ್ಟೊಂದು ನೊಂದಿರೋ ವ್ಯಕ್ತಿ ಅಂತ ಆದ್ಮೇಲೆ ಏನಾದ್ರೂ ಒಂದು ಕೆಟ್ಟ ಪದ ಆದ್ರೂ ಬರ್ಬೇಕು, ಯಾರಿಗೂ ಏನು ಹೇಳಲ್ಲ ಪಟೇಲ್ ರೀ. ಆತ ಒಬ್ನೇ ಹೋಗಿ ಕಷ್ಟನ ಅನುಭವಿಸ್ತಾನೆ, ಇದು ಹೊರಗಡೆಗೆ ಪ್ಲಸ್ ಆಗ್ತಾ ಇದೆ. ಆಮೇಲೆ ಆತ ತಪ್ಪು ಮಾಡಿದಾನೆ, ಓಕೆ ನೀವ್ಯಾರುಗಳು ತಪ್ಪೇ ಮಾಡಿಲ್ವ ಹಾಗಾದ್ರೆ? ಒಂದೇ ಒಂದು ಪ್ರಶ್ನೆಯನ್ನು ಸುತ್ತ ಮಾಡ್ಕೊಂಡ್ ಬಂದ್ರೆ ಪಟೇಲ್ ರೀ, ಇವ್ರ ಸುತ್ತ ನೂರಾರು ಕ್ವಶನ್ ಗಳಿದಾವೆ. ತುಕಾಲಿನೇ ಸುದೀಪ್ ಸರ್ ಕೇಳಿದ್ರು, ನೀನ್ ಸುಳ್ಳೇ ಹೇಳಿಲ್ವಾ, ಪ್ರತಿದಿನ ಹೇಳುವುದೇ ಸುಳ್ಳು, ಹಾಗಾದ್ರೆ ನಿನಗೆ ಬೇರೆಯವ್ರ ಮೇಲೆ ಕ್ವಶನ್ ಮಾಡೋ ನೈತಿಕತೆ ಎಲ್ಲಿದೆ ಪಾಟೀಲ್? ಹಾಗಾಗಿ ಆ ವ್ಯಕ್ತಿನ ಇವರು ಹೊರಗಡೆ ಟ್ರೋಲ್ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ರು ಒಳಗೆ ಹೋಗ್ಬೇಕಾದ್ರೆ. ಅದೇ ರೀತಿ ನಾವು ಅವನಿಗೆ ಟಗಪ್ ಮಾಡಿದ್ರೆ ಹೊರಗಡೆ ಇರೋ ಎಲ್ಲ ಸೊಸೈಟಿ ನಮಗೆ ಸಪೋರ್ಟ್ ಮಾಡತ್ತೆ, ಈ ಇನ್ಕ್ಲೂಡಿಂಗ್ ಟ್ರೋಲರ್ಸ್ ಅನ್ನೋದು ಇವ್ರದ್ದೊಂದು ಇತ್ತು. ಅದು ಉಲ್ಟಾ ಆಗಿದೆ. ಯಾವಾಗ ಉಲ್ಟಾ ಆಗಿದೆ ಅದನ್ನ ಸುದೀಪ್ ಸರ್ ಕನ್ವೇ ಮಾಡುವ ರೀತಿ ಇದೆಯಲ್ಲ ಪಟೇಲ್, ಅದು ಅವ್ರನ್ನ ಉಲ್ಟಾ ಮಾಡಿದೆ ಜನಗಳನ್ನ. ಪಾಪ ಅವನಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ. ಆತ ತಾರಮ್ಮ ಬಂದಾಗೂ ಬಹಳ ವಿಭಿನ್ನವಾಗಿ ಮಾತಾಡ್ತಾನೆ ಪಟೇಲ್. ಆತ ಮನೆ ಕಟ್ಟಿದ್ರೆ ಅವ್ರ ಮನೆಗೆ ಹೋಗಿಲ್ಲ, ಅಪ್ಪ ಅಮ್ಮ ಜೊತೆ ಮಾತಾಡಿಲ್ಲ, ತಂಗಿ ಜೊತೆ ಮಾತಾಡಲಿಲ್ಲ, ಒಂದು ಸಾರಿ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅನ್ಕೊಂತಿದ್ದಾನೆ. ಈ ತರ ನೋವಿರೋ ವ್ಯಕ್ತಿನ ಜನ ಹೊರಗಡೆಯಿಂದ ನೋಡಿದ್ದಾರೆ ಪ್ರತಾಪ್ ಮಾತಾಡಿದ್ನ. ಆದ್ರೆ ವಿನಯ್ ಇರ್ಬೋದು, ತುಕಾಲಿ ಸಂತೋಷ್ ಇರ್ಬೋದು, ಇವ್ರ್ಯಾರು ಮಾತಾಡಿದ್ನ ಆ ತರ ನೋಡಿಲ್ಲ. ಅವಾಗ ಈ ಪ್ರತಾಪ್ನ ಬಂದು ಅವ್ರು ಬೇರೆ ರೀತಿ ಟೀಸ್ ಮಾಡಿದಾಗ ಜನಗಳಿಗೆ ಗೊತ್ತಿರೋದು ಮೈನಸ್ ಆಗ್ತಿದ್ರೆ ಇವ್ರಿಗೆ ಪ್ಲಸ್ ಆಗ್ತಿದೆ. ತುಂಬಾ ಜನ ನಾವು ನಮ್ಮ ಕಾರ್ಯಕ್ರಮದಲ್ಲೇ ನೋಡಿದೀವಿ, ಹಲವಾರು ಕಾಮೆಂಟ್ ಗಳು ಬರ್ತವೆ ಇವತ್ತಿನ ಪ್ರೋಗ್ರಾಮ್, ಅವ್ರ ಅಭಿಪ್ರಾಯ ಹಂಚ್ಕೊಳ್ತಾರೆ. 99% ಆತನೇ ವಿನ್ನರ್ ಅನ್ನೋ ಲೆವೆಲ್ ಬೆಳೆಸ್ತಾ ಇದಾರೆ. ಎಲ್ಲೋ ಒಂದ್ ಕಡೆಗೆ ಯಾರೋ ಕಾಲ್ ಎಳೆದಷ್ಟು ಬೆಳೀತಾರೆ ಮನುಷ್ಯ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನ್ಬೋದು ಪಟೇಲ್. ಎಸ್ ಎಸ್, ಅದ್ರ ಜೊತೆಗೆ ತುಂಬಾ ರೂಲ್ಸ್ ಬಗ್ಗೆ ಮಾತಾಡ್ತಾರೆ ವಿನಯ್. ನಾವು ಫಸ್ಟ್ ಡೇ ಇಂದ ನೋಡ್ತಾ ಇದೀವಿ ರೂಲ್ಸ್ ಬ್ರೇಕ್ ಮಾಡಿದವ್ರ ಮೇಲೆ ಹಾರಾಡೋದು ಅದು, ಬಟ್ ಪದೇ ಪದೇ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇರೋದೇ ವಿನಯ್ ಇಲ್ಲಿ. ನಿನ್ನೆ ನೋಡಿ ಕಾರ್ತಿಕ್ ಮತ್ತೆ ವಿನಯ್ ಇಬ್ರು ಕೂಡ ನಿದ್ದೆ ಮಾಡ್ತಾ ಇದಾರೆ, ಇಬ್ರು ಕೂಡ ಒಪ್ಕೊಳ್ಳೋದಕ್ಕೂ ತಯಾರಿಲ್ಲ ತಾವು ನಿದ್ದೆ ಮಾಡ್ತಾ ಇದೀವಿ ಅಂತ ಹೇಳಿ. ಅದಕ್ಕೆ ಒಂದು ಶಿಕ್ಷೆಯನ್ನು ಕೊಡ್ತಾರೆ, ಯಾಕಂದ್ರೆ ಬಿಗ್ ಬಾಸ್ ಒಂದ್ ಸರಿಗೆ ಕೊಡಲ್ಲ, ಅದನ್ನ ತುಂಬಾ ಸರಿ ರಿಪೀಟ್ ಮಾಡಿದಾಗ ನಿನ್ನೆ ಮುಖಕ್ಕೆ ನೀರು ಎರಚು ಅಂತ ಶಿಕ್ಷೆಯನ್ನು ಕೊಟ್ಟರು. ನೋಡುವವರಿಗೆ ಒಂದ್ ಸ್ವಲ್ಪ ಅಯ್ಯೋ ಪಾಪ ಅನಿಸ್ತು, ಅಲ್ಲಿದ್ದವ್ರಿಗೆ ಬೇರೆಯವ್ರಿಗೆಲ್ಲ ಅಲ್ಲಿದ್ದವ್ರಿಗೆ ಅಯ್ಯೋ ಪಾಪ ಅನಿಸ್ತು. ಬಟ್ ಅಂತಹ ಶಿಕ್ಷೆಗಳು ಈ ಒಂದು ರೂಲ್ಸ್ನ ಫಾಲೋ ಮಾಡೋದಕ್ಕೆ ಮುಂದೆ ಸಹಕಾರಿ ಆಗತ್ತಾ? ನಿಜವಾಗ್ಲೂ ಆಗುತ್ತೆ ಸರ್, ಯಾಕಂತಂದ್ರೆ ಅದು ರೂಲ್ಸ್ ಬ್ರೇಕ್ ಮಾಡಬಾರ್ದಿತ್ತು ವಿನಯ್. ಆಕ್ಚುಲಿ ಪದೇ ಪದೇ ಎಲ್ರಿಗೂ ನಾನು ರೂಲ್ಸ್ ಬ್ರೇಕ್ ಮಾಡಲ್ಲ, ನೀವು ಮಾಡ್ತಿದ್ದೀರಾ ಹಂಗೆ ಹಿಂಗೆ ಎಲ್ರಿಗೂ ಏರು ಧ್ವನಿಯಲ್ಲಿ ಮಾತಾಡಿ ಬುದ್ಧಿ ಹೇಳಕ್ಕೆ ನೋಡ್ತಾರೆ, ತಾವೇ ಮೇಲು ಅನ್ನೋ ಭಾವನೆಯಲ್ಲಿದ್ದಾರೆ ಅವರು. ನಾನೇ ಎಲ್ರಿಗಿಂತ ಮೇಲಿದ್ದೀನಿ, ನನ್ನನ್ನು ಹಿಡಿದವರೇ ಯಾರಿಲ್ಲ ಅನ್ನೋ ಭಾವನೆಯಲ್ಲಿ ಅವರಿದ್ದಾರೆ. ಸೊ ನಿನ್ನೆ ಅವ್ರು ರೂಲ್ಸ್ ಬ್ರೇಕ್ ಮಾಡಿದ್ದು ಅವ್ರಿಗೆ ಒಂಥರ ಬುದ್ಧಿ ಕಲಿಸ್ದಂಗೆ ಆಯಿತು ಅಂತ ನನಗೆ ಅನ್ಸುತ್ತೆ ಸರ್. ಅವರು ಮತ್ತೆ ಕಾರ್ತಿಕ್ ಇಬ್ರು ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿ ಬೆಸ್ಟ್ ಫ್ರೆಂಡ್ಸ್ ಇಬ್ರು ಸೇರಿ ಪನಿಷ್ಮೆಂಟ್ ತಗೊಂಡು ಕಲ್ತರು ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ವಾಶ್ರೂಮ್ ಬರ್ತಾರೆ, ನಾವೇನೋ ತಪ್ಪೇ ಮಾಡಿಲ್ಲ ಅನ್ನೋ ತರ ಸೆಲೆಬ್ರೇಷನ್ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಸರಿ ಅದು? ವ್ಯೂವರ್ಸ್ ಏನ್ ಮೆಸೇಜ್ ಕೊಡ್ತಾರೆ ಅಂತ? ಎಂತ ಎಂತ ಇಲ್ಲ ಸರ್, ಅವ್ರು ಏನ್ ಗೊತ್ತಾ, ಅವ್ರು ಆಕ್ಚುಲಿ ಮಲಗಿದ್ರು, ಅವ್ರು ಅದನ್ನ ನಾವು ಮಲಗಿಲ್ಲ ಅಂತ ಸಮರ್ಥನೆ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರು. ಬಟ್ ಅದ್ ಬಿಗ್ ಬಾಸ್ ಎಲ್ಲ ನೋಡಿರ್ತಾರೆ ಸರ್, ಎಲ್ಲ ಕ್ಯಾಮ್ರಾ ಎಲ್ಲ ಅಲ್ಲೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕ್ಯಾಮ್ರಾ ಇರುತ್ತಲ್ಲ, ಸೊ ಎಲ್ಲ ನೋಡಿದ್ದಾರೆ. ಅದ್ ನೋಡಿದ ಮೇಲೇನು ಇವರು ನಾನ್ ಮಾಡಿಲ್ಲ ಅಂತ ಸಮರ್ಥನೆ ಮಾಡ್ಕೊಂಡಿದ್ದು ಇನ್ನೂ ದೊಡ್ಡ ತಪ್ಪು. ಆ ಶಿಕ್ಷೆ ಅನುಭವಿಸಿದ ಮೇಲೆ ಮತ್ತೆ ಆ ತರ ಚಿಲ್ ಆಗಿದ್ದಿದ್ದು ಇನ್ನೂ ದೊಡ್ಡ ತಪ್ಪು. ಇದು ಎಂತ ಒಳ್ಳೆ ಮೆಸೇಜ್ ಅಲ್ಲ ಸರ್, ಇದು ನೋಡೋರ್ಗೆ ಹೆಂಗ್ ಅನ್ಸುತ್ತೆ ಅಂತ ಇವ್ರಿಗೆ. ಮೇಡಮ್ ಹೇಳ್ತಿರೋ ರೈಟ್, ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಪಾಟೀಲ್ ಸೊಸೈಟಿಯಲ್ಲಿ ನಡೆಯುವ ಏನು ಗುಣಗಳು ಮತ್ತೆ ಅವಗುಣಗಳು ಇರ್ತಾವಲ್ಲ ಅದನ್ನೇ ತಗೊಂಡು ಮನೆಯಲ್ಲಿ ಹಾಕ್ತಾರೆ. ಇನ್ನೊಂದು ಮೇಲೆ ಒಬ್ಬ ನಾವು ಹೊರಗಡೆ ಹೇಳ್ತೀವಿ, ಮನುಷ್ಯರಿಗೆ ಏನು ಮಾಡಕ್ ಹೋಗಿದ್ರು ನೀನೆ ಸುಳ್ಳು ಹೇಳ್ತೀಯ ಅಂತ ಮೇಲೊಬ್ಬನಿಗೆ ಗೊತ್ತು, ದೇವರಿದ್ದಾನೆ ಮೇಲೆ ಇರ್ತೇವಲ್ಲ. ಹಾಗೆ ಬಿಗ್ ಬಾಸ್ ನೋಡ್ತಾ ಇದಾರೆ, ಇವ್ರು ತಪ್ಪು ಮಾಡಿ ಕೂಡ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ, ದೇವ್ರ ಹೇಗೆ ಶಿಕ್ಷೆ ಕೊಡ್ತಾ ನಿಮಗೆ ಅಂತಾರಲ್ಲ, ಹಾಗೆ ನಿನ್ನೆ ನೀವು ನೀರು ಎರಚು ಶಿಕ್ಷೆ ಹೇಳಿದ್ರಲ್ಲ ಅದು ಒಂದು ದೇವ್ರ ರೂಪದಲ್ಲಿ ಬಿಗ್ ಬಾಸ್ ಕೊಡ್ತಾರೆ. ಯಾಕಂದ್ರೆ ನೀವು ಡೈರೆಕ್ಟ್ ಕೇಳಿದ್ರೆ ನಾನು ಮಾಡೇ ಇಲ್ಲ ಅಂತ ಒಪ್ಕೊಳ್ಳೋ ಚಾನ್ಸ್ ಇಲ್ಲ. ಮತ್ತೆ ಅವ್ರ ತಪ್ಪು ಅವರಿಗೆ ಅವ್ರನ್ನ ಅದು ಅರ್ಥ ಮಾಡ್ಕೊಂಡೇ ಇಲ್ಲ, ಅವರು ಅದಾದ್ಮೇಲೂ ಕೂಡ ನಗ್ತಾ ಓಡಾಡ್ತಾರೆ, ಅದರಿಂದ ಪಶ್ಚಾತ್ತಾಪ ಪಟ್ಟಿಲ್ಲ ಅಂದ್ರೆ ಅವರು ಸರಿ ಆಗಿಲ್ಲ ಅಂತ ಪಟ್ಟಿಲ್ಲ. ಯಾಕಂದ್ರೆ ಈ ಹಿಂದೆ ಅವರಿಂದ ಶಿಕ್ಷೆ ಆಗಿದೆ, ಮನೆಯಲ್ಲಿ ಸಿಗರೇಟ್ ಅನ್ನ ಹೊಡಿಲಿಕ್ಕೆ ಒಬ್ಬರೇ ಹೋಗ್ಬೇಕು, ಒಂದ್ಸರಿ ಎರಡೆರಡು ಜನ ಹೋಗಲಕ್ಕ ಸಿಗರೇಟ್ ಜೋನಿಗೆ ಅಂತ ಹೇಳಿದಾಗ ಕೂಡ ಸ್ಮೋಕಿಂಗ್ ಜೋನಿಗೆ ಇವ್ರು ಇಬ್ಬಿಬ್ರು ಹೋಗಿದ್ದಾರೆ ಅಂತ ಒಂದ್ಸರಿ ಇಡೀ ಮನೆಗೆ ಇವರಿಂದ ಪನಿಷ್ಮೆಂಟ್ ಆಗಿದೆ. ಮತ್ತೆ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹೊರಗಡೆಗೆ ಒಂಥರ ಇವರ ಪ್ರವೃತ್ತಿನ ಬೇರೆ ತೋರಿಸ್ತದೆ ಪಟೇಲ್. ಅವರಿಗೊಂದು ಸಣ್ಣ ಈಗೋ ಅವ್ರನ್ನ ಹರ್ಟ್ ಮಾಡ್ತಾ ಇದೆ, ನಾವು ಬಲಿಷ್ಠವಾಗಿದ್ದೇವೆ, ನಾವೆಲ್ಲರಿಕಿನ್ನ ತುಂಬಾ ಟಫ್ ಇದೀವಿ ಅಂತ ಅವ್ರು ಭ್ರಮೆಯಲ್ಲಿ ಬದುಕ್ತಿದ್ರೆ ಮೇ ಬಿ ಅದರಿಂದ ಆಚೆ ಬರದೆ ಹೋದ್ರೆ ಅವರು ಹೊರಗೆ ಬರ್ತಾರೆ ಪಟೇಲ್ ಬೇಗ. ಎಸ್ ಎಸ್, ಖಂಡಿತವಾಗ್ಲು. ಇವತ್ತು ಬಿಗ್ ಬಾಸ್ ಶನಿವಾರ ಬೇರೆ, ಕಿಚ್ಚ ಸುದೀಪ್ ಅವ್ರು ಬರ್ತಾರೆ, ಎಲ್ಲ ಟಾಸ್ಕ್ಗಳಾಗಿದ್ದಾವೆ. ನಾವು ಕೂಡ ಲಾಸ್ಟ್ ಟೈಮ್ ಅನ್ಕೊಂಡಿದ್ದೀವಿ ಓ ಇದ್ರ ಬಗ್ಗೆ ಮಾತಾಡ್ತಾರೆ ಇದ್ರ ಬಗ್ಗೆ, ಬಟ್ ಕಂಪ್ಲೀಟ್ ಉಲ್ಟಾ ಆಗಿತ್ತು. ಇವತ್ತು ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಗಮನ ಸೆಳಿಬಹುದು ಸುದೀಪ್ ಸರ್? ಯಾವುದು ತಪ್ಪು ಅಂತ ಅನ್ಕೊಂಡಿದ್ದೀರಾ ನೀವು ಈ ಒಂದು ವಾರದಲ್ಲಿ, ಇದ್ರ ಬಗ್ಗೆ ಹೆಚ್ಚಿಗೆ ಫೋಕಸ್ ಮಾಡ್ಬೋದು ಅಂತ?
ಅಂದ್ರೆ ವಿನಯ್ ಮತ್ತೆ ಕಾರ್ತಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರ ಬಗ್ಗೆ ಅವ್ರು ಜಾಸ್ತಿ ಮಾತಾಡ್ಬೋದು, ಯಾಕಂದ್ರೆ ವಿನಯ್ ಅವ್ರು ಏರ್ ಧ್ವನಿಲಿ ಮಾತಾಡೋದನ್ನ ತುಂಬಾ ಹೈಲೈಟ್ ಆಗ್ತಿದ್ದಾರೆ, ಮತ್ತೆ ಪ್ರತಾಪ್ ನ ತುಳಿತಾ ಇರೋದು, ಇದು ಒಂದು ಕಾರಣಕ್ಕೆ ವಿನಯ್ ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ಬೋದು ಅಂತ ನನಗೆ ಅನ್ಸುತ್ತೆ. ಪ್ರೇಮ, ಇದೇ ಪ್ರಶ್ನೆ ನಿಮ್ಗೆ, ಪ್ರತಾಪ್ ಅವ್ರ ಬಗ್ಗೆ ಇವತ್ತು ಮಾತನಾಡ್ಬೋದಾ, ಒಂದ್ ಸ್ವಲ್ಪ ಸಪೋರ್ಟ್ ಅಂತ ಸಿಗ್ಬೋದು? ಯಾಕಂದ್ರೆ ರಕ್ಷಕ್ ಮಾತನಾಡ್ತಾರೆ, ಗೂಬಿ ಅಂತ ಒಂದ್ ಪದ ಬಳಸ್ತಾರೆ, ಆಮೇಲೆ ವಿನಯ್ ಏಯ್ ಮುಚ್ಚೋಂಗ್ ಕುತ್ಕೊಳ್ಳೋ ಅಂತ ನಿನ್ನೆ ಕೂಡ ಹೇಳ್ತಾರೆ, ಆಮೇಲೆ ಈ ಒಂದು ಕಾರಣಗಳು ಒಂದ್ ಸ್ವಲ್ಪ ಪ್ರತಾಪ್ನ ಏನಾದ್ರೂ ಕುಗ್ಗಿಸಿರ್ಬೋದು. ಇದನ್ನ ಬೂಸ್ಟ್ ಅಪ್ ಮಾಡೋದಕ್ಕೆ ಸುದೀಪ್ ಸರ್ ಏನಾದ್ರೂ ಸಹಾಯ ಮಾಡ್ಬೋದಾ ಪ್ರತಾಪ್ಗೆ? ನಿಜ ಪಟ್ಟ ಅಲ್ಲಿ ಅತಿ ಚಿಕ್ಕ ವಯಸ್ಸಿನ ಹುಡುಗ ಅಂದ್ರೆ ಅದು ರಕ್ಷಕ್. ರಕ್ಷಕ್ಗೆ ಸ್ವಲ್ಪ ನೀನು ಆಕ್ಟಿವ್ ಆಗು ಅಂತ ಹೇಳಿದ್ರೆ ಮತ್ತೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ, ಅದು ಒಳ್ಳೇದಲ್ಲ. ಯಾಕಂದ್ರೆ ಒಂದು ನಾಯಕನಾದಾಗ ಒಂದು ಒಂದು ಅಲ್ಲಿನ ಒಂದು ಫಾರ್ಮೇಟಿನ ಒಂದು ಆಟದ ಒಂದು ಸಂದೇಶ ಬಂದಾಗ ಅದನ್ನ ಓದ್ ಹೇಳುವ ಸ್ಪಷ್ಟತೆ ಇಲ್ಲೇ ಇರಬೇಕಾದ್ರೆ ಆತನಿಗೆ ಅರ್ಥ ಮಾಡ್ಕೊಳ್ಬೇಕು ನಾನು ಯಾವ ಲೆವೆಲ್ ಅಲ್ಲಿ ಇದ್ದೀನಿ ಅಂತ. ಹಾಗಾಗಿ ಟೀಕೆನ್ ಬೇರೆ ಯಾರೋ ಮಾಡ್ತಾರಂತ ನೀವು ಅವರಲ್ಲಿ ಒಬ್ಬನಾಗಿ ಮಾತನಾಡ್ಲಿಕ್ಕೆ ಹೋದಾಗ ಅದು ರಾಂಗ್ ಆಗತ್ತೆ. ಆಮೇಲೆ ವಿನಯ್ ಪ್ರತಿಯೊಬ್ಬರಿಗೂ ನೀವು ಆಡೋ ಮಾತಿನ ಮೇಲೆ ಹಿಡ್ತಾ ಇರಲಿ ಅಂದಾಗ ಆತನ ಮಾತಿನ ಮೇಲೂ ಹಿಡ್ತಾ ಇರ್ಬೇಕು. ಪಾಟೀಲ್ರೆ ನೀನು ಮುಚ್ಕೊಂಡು ಕೇಳಿಲ್ಲಿ ಅನ್ನುವ ದೌರ್ಜನ್ಯ ಮಾಡ್ಲಿಕ್ಕೆ ಆ ತಯಾರು. ಯಾಕಂದ್ರೆ ಮನೇಲಿ ಎಲ್ಲರೂ ಕೂಡ ಸೇಮ್ ಈಕ್ವಲ್ ಎಲ್ಲರೂ ಕೂಡ ಒಂದೇ ರೇಂಜ್ ಅಲ್ಲಿ ಇರೋ ತಗೊಂಡೋಗಿ ಹಾಕಿರ್ತಾರೆ. ಯಾಕಂದ್ರೆ ನೀನ್ ದೊಡ್ಡ ಇಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಹಾಕಿಲ್ಲ, ಯಾರನ್ನು CM ಹಾಕಿಲ್ಲ, ಎಲ್ಲರನ್ನೂ ಕೂಡ ಬೇರೆ ಬೇರೆ ವೃತ್ತಿಯಿಂದ ಕರ್ಕೊಂಡ್ಬಂದು ಗೇಮ್ ಮಾಡ್ಲಿಕ್ಕೆ ಬಿಟ್ಟಾರೆ. ನೀವು ಏನಾದ್ರೂ ನಿಮ್ಮ ಬಲಗಳಿದ್ರೆ ಗೇಮ್ ಅಲ್ಲಿ ಮಾತ್ರ ತೋರಿಸ್ಬೇಕು ಪಾಟೀಲ್ರೆ, ಅದನ್ನ ಗೆಲ್ಲಬೇಕು. ನನಗನ್ಸುತ್ತೆ ಮೈಕಲ್ ಇಸ್ ಬೆಸ್ಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಆತ ಯಾವುದೇ ಟೀಮಿಗೆ ಹೋಗ್ಲಿ ಪಾಟೀಲ್ರೆ ಯಾರ ಮೇಲೂ ಕೂಡ ಪಾರ್ಶಾಲಿಟಿ ಮಾಡಲ್ಲ. ಈ ಟೀಮಿಂದ ಈ ಟೀಮಿಗೆ ಬಂದಿದ್ದೀನಿ ಅದನ್ನ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ವಿನಯ್ ನಮಗೆ ಸಪೋರ್ಟ್ ಮಾಡ್ತಾನೆ ಅಂತ, ಅದನ್ನ ಆತ ಮಾಡ್ಲಿಲ್ಲ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಹೇಗಿರ್ಬೇಕು ಆ ತರ ಇದಾರೆ. ನನಗೇನು ಅನ್ಸುತ್ತೆ ಆ ತರದ ವ್ಯಕ್ತಿತ್ವಗಳು ಮನೆ ಒಳಗೆ ಬೇಕು. ಯಾಕಂದ್ರೆ ಸೊಸೈಟಿಗೆ ಇವರು ಮೆಸೇಜ್ ಕೊಡ್ತಿದ್ದಾರೆ ನನ್ನ ಮಗ ನೋಡ್ತಾನೆ ಅಂತ ಹೇಳ್ಬಿಟ್ಟು ಈತ ಮಗನಿಗೆ ಕೆಟ್ಟ ಕೆಟ್ಟ ಮಾತಾಡಿದ್ರೆ ಮಗ ಕೂಡ ನಮ್ಮ ಅಪ್ಪನ ತರ ನಾನು ಆಗ್ಬೇಕು ಅನ್ಕೊಂಡ್ರೆ ರಾಂಗ್ ಆಗ್ಬಿಡುತ್ತೆ ಪಟೇಲ್. ಆತ ಹೊರಗೆ ಬಂದು ನೋಡಿದ್ಮೇಲೆ ಅದು ಅವನಿಗೆ ಅವನಿಗೂ ಕೂಡ ತಪ್ಪು ಅನ್ಸ್ಬೋದು. ಆದ್ರೆ ಇಲ್ಲಿಗೆಲ್ಲೋ ಒಂದ್ ಕಡೆಗೆ ನನಗನ್ಸೋ ಪ್ರಕಾರ ಇವತ್ತು ಹೆಚ್ಚಾಗಿ ಜನ ಹೇಗೆ ನಮಗೆ ಕಾಮೆಂಟ್ ಮಾಡಿ ಪ್ರತಾಪ್ ಬಗ್ಗೆ ಹೋಗಿರ್ತಾರೋ ಅದೇ ರೀತಿ ಸುದೀಪ್ ಸರ್ಗೂ ಸಾಕಷ್ಟು ಮೇಲ್ಗಳು ಹೋಗಿರ್ತವೆ ಅಥವಾ ಟ್ವೀಟ್ಗಳು ಮಾಡಿರ್ತಾರೆ ಪ್ರತಾಪ್ ಬಗ್ಗೆ ಸ್ವಲ್ಪ ಮಾತನಾಡಿ ಅಂತ. ನನಗೇನು ಅದೇ ಹೈಲೈಟ್ ಆಗ್ಬೋದು ಅನ್ಸುತ್ತೆ. ಎಸ್ ಎಸ್, ಕೊನೆಯದಾಗಿ ಕ್ವಿಕ್ ಆಗಿ ಹೇಳೋದಾದ್ರೆ ಈಗ ಮನೆಯಿಂದ ಈ ವಾರ ಯಾರು ಹೊರಗಡೆ ಹೋಗ್ಬೋದು? ಮನೆಯಿಂದ ಈ ವಾರ ಭಾಗ್ಯಶ್ರೀ ಅವರು ಹೊರಗೆ ಹೋಗ್ಬೋದು. ಭಾಗ್ಯಶ್ರೀ, ಎಸ್ ಪ್ರೇಮ್, ನಿಮಗೆ? ನನಗೇನೋ ಭಾಗ್ಯಶ್ರೀ ಅನ್ನಿಸ್ತಾ ಇಲ್ಲ, ನನಗೆ ಈಶಾನ್ಯ ಆಚೆ ಬರ್ತಾರೆ ಅನ್ನೋದು ಅನ್ನಿಸ್ತಾ ಇದೆ. ಯಾಕಂದ್ರೆ ಕಂಪೇರಿಟಿವ್ಲಿ ಭಾಗ್ಯಶ್ರೀ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಪಾಟೀಲ್ ಒಂದು. ಹಾಗಾಗಿ ಈಶಾನ್ಯನೇ ಆಚೆ ಬರ್ಬೋದು ಅಂತ ಅನ್ನಿಸ್ತಿದೆ ನನಗೆ. ಯಾಕಂದ್ರೆ ಈಶಾನ್ಯ ತರದವ್ರನ್ನ ಎರಡು ಜನ ಹಾಕಿದಾಗ ನಮಗೆ ಈಶಾನ್ಯದ ಏನೋ ವರ್ಕ್ ಆಗ್ತಿಲ್ಲ, ನಿಮಗೆ ಗೇಮ್ ಅಂತ ಬಂದಾಗ ಏನೂ ಇಲ್ಲ, ಸುಮ್ಮನೆ ಹತ್ಬಿಟ್ಟು ಏನೋ ಒಂದು ಗಿಮಿಕ್ ಮಾಡ್ತಾರೆ, ಅದು ಯಾವುದು ವರ್ಕ್ ಆಗ್ತಿಲ್ಲ. ಇವಾಗ ಸ್ಪಷ್ಟವಾಗಿ ಕನ್ನಡನೂ ಮೈಕಲ್ ಮಾತಾಡ್ತಿದ್ದಾರೆ, ಆ ಆ್ಯಂಗಲ್ ಅವರು ಒಬ್ರು ಇದ್ದಾರೆ. ಹಾಗಾಗಿ ಈಶಾನ್ಯ ಆಟ ಸಾಕು ಅನ್ನಿಸ್ತದೆ. ಯಾಕಂದ್ರೆ ನಿಮಗೆ ಭಾಗ್ಯಶ್ರೀ ಎಲ್ಲದರಲ್ಲೂ ಸ್ಟ್ಯಾಂಡ್ ತೆಗೆದುಕೊಳ್ತಿದ್ದಾರೆ, ವಾಯ್ಸ್ ರೈಸ್ ಮಾಡ್ತಿದ್ದಾರೆ. ನಾವು ಯಾವತ್ತು ಫಸ್ಟ್ ಮನೆಯಿಂದ ಹೋಗ್ತೀವಿ ಅಂದ್ಕೊಂಡು ರಾಜಣ್ಣ ಕೊನೆವರೆಗೂ ಇದ್ರು, ಆ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಭಾಗ್ಯಶ್ರೀ ಇನ್ನೊಂದು ಸ್ವಲ್ಪ ದಿವಸ ಉಳ್ಕೊ ಅಂತಾರೆ. ನನ್ನ ಪ್ರಕಾರ ಈಶಾನ್ಯ ಹೋಗ್ಬೋದು ಅನ್ಸುತ್ತೆ. ಎಸ್ ಎಸ್, ಇದುವರೆಗೂ ನಿನ್ನೆ ಏನಾಯ್ತು ಈ ವಾರದ ಪೂರ್ತಿ ಈ ಕಥೆಗಳನ್ನ ಹೇಳಿದ್ರೆ, ಇವತ್ತು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸುದೀಪ್ ಅವರು ಎಂಟ್ರಿ ಕೊಡ್ತಾ ಇದ್ರೆ, ಇದ್ರ ಬಗ್ಗೆ ಕೂಡ ಹೇಳಿದ್ರೆ ಇಬ್ಬರಿಗೂ ಕೂಡ ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತು ಕಿಚ್ಚ ಸುದೀಪ್ ಸರ್ ಎಂಟ್ರಿ ಕೊಡ್ತಾ ಇದ್ದಾರೆ, ಹಲವರಿಗೆ ಕ್ಲಾಸ್ ಕೂಡ ಸಿಗುತ್ತೆ, ಅದರ ಜೊತೆಗೆ ಅಷ್ಟೇ ಮನೋರಂಜನೆ ಕೊಡೋದರಲ್ಲಿ ಕೂಡ ಯಾವುದೇ ಡೌಟ್ ಇಲ್ಲ. ಬಿಗ್ ಬಾಸ್ನ ಇಂಥ ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ, ನಿರಂತರವಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.